ನಾನು ನೋಡಿ ಅವರವ್ರ ವೈಯಕ್ತಿಕ ಇಲ್ಲಿ ಶ್ರೀನಿವಾಸ ಗೌಡ್ರದ್ದು ರಮೇಶ್ ಗೌಡ್ರದ್ದು ವೈಯಕ್ತಿಕ ಯಾರು ರಮೇಶ್ ಕುಮಾರ್ ಅವರು ಅಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ವೆಂಕಶಿವಾರೆಡ್ಡಿ ಅವರು ಶ್ರೀನಿವಾಸ ಗೌಡ್ರು ಅದು ಯಾವ ಆ್ಯಂಗಲ್ ಹೇಳ್ಕೊಂಡವ್ರೆ ನನಗೆ ಗೊತ್ತಿಲ್ಲ. ನಾನು ಒಂದು ನಿಮ್ಗೆ ಹೇಳೋದು, ನಿಮ್ಮ ಎತ್ತಿನಮಳೆ ಪ್ರಾಜೆಕ್ಟ್ ಮಹಾನ್ ನಾಯಕ ಅಲ್ವೇ, ಎತ್ತಿನಮಳೆ ನೀರು ತರ್ತೀನಿ ಅಂತ ಹೇಳ್ದನು, ಎಷ್ಟು ತಿಂಗಳು ತರ್ತೀನಿ ಅಂತ ಹೇಳಿದ್ರಿ, ಎಷ್ಟು ವರ್ಷ ತರ್ತೀವಿ ಅಂತ ಹೇಳಿದ್ರು, 2015 ಹೇಳಿದ್ರ 3 ವರ್ಷದಲ್ಲಿ ಎತ್ತಿನಮಳೆ ನೀರು ಹರಿಸ್ತೀವಿ ಅಂತ ಹೇಳಿದ್ರು. ಇವತ್ತು ಏನಾಗಿದೆ ಗೊತ್ತೇನ್ರಿ ನಿಮಗೆ, ಏನು ರಮೇಶ್ ಕುಮಾರ್ ಏನು ಏನು ಯಾರು ಮಾಡಿದಿರೋ ಕೆಲಸ ಮಾಡಿಬಿಟ್ಟವ್ರ ಅಲ್ಲಿಗೆ, ಅವತ್ತು ಹೇಳಿದೆ ದುಡ್ಡು ಹೊಡೆಯ ಕೆಲಸ ಇದು ಅಂತ ಹೇಳಿ. ಎತ್ತಿನಮಳೆ ಪ್ರಾಜೆಕ್ಟು ಕೋಲಾರ ಚಿಕ್ಕಬಳ್ಳಾಪುರ ಜನತೆ ಹೆಸರಿನಲ್ಲಿ ದುಡ್ಡು ಹೊಡೆಯ ಕಾರ್ಯಕ್ರಮ ರಮೇಶ್ ಕುಮಾರ್ ಮಾಡ್ತಿರೋದು ಅಂತ ಹೇಳಿ. ಇವತ್ತು ಎಲ್ಲಿಗೆ ಬಂದಿದೆ ಗೊತ್ತಾ, ಇವತ್ತು 8,000 ಕೋಟಿಯಿಂದ 12,000 ಕೋಟಿಗೆ ಹೋಯಿತು, 12,000 ಕೋಟಿಯಿಂದ 23,000 ಕೋಟಿಗೆ ಹೋಯಿತು, ಇವತ್ತು 10 ವರ್ಷ ಆಗಿದೆ. ಎಲ್ಲಿದೆ ನೀರು ಇವತ್ತು? ಬೆಳಗೊಂಡ್ಲು ಅವ್ರೇನು ಹೇಳಿದ್ರು, ನಿಮ್ಮ ಕೊರಟಗೆರೆ ಹತ್ರ ಡ್ಯಾಮ್ ಕಟ್ಟೋರು ಮೊದಲು ಅದ್ಯಾವುದೋ ನಿಮ್ಮ ಇದರಲ್ಲಿ ತುಮಕೂರಿನಲ್ಲಿ 10 MCA ನೀರಿಗೆ ಡ್ಯಾಮ್ ಕಟ್ತೀವಿ ಅಂದರು. ಫಾರೆಸ್ಟ್ ಏರಿಯಾ 500 ಎಕರೆ ಭೂಮಿ ಹೋಗ್ತದೆ ಅಂತೇಳಿ 10 TMC ನೀರು ಬಿಟ್ಟರು. ಆಮೇಲೆ 8 TMC ಅಂದರು. ಆಮೇಲೆ ಏನೋ ರೈತರಿಗೆ ಏನೋ ಕಾಂಪನ್ಸೇಷನ್ ಕೊಡಬೇಕಾಯ್ತದೆ ಅಂತೇಳಿ ಈಗ 2 TMC ಅಂದರು. ಇವರು ಕೋಲಾರ ಚಿಕ್ಕಬಳ್ಳಾಪುರ ನೀರು ಕೊಡ್ತಾರಾ? ಇದ್ರ ಬಗ್ಗೆ ಚರ್ಚೆ ಮಾಡ್ರಿ. ಏನು ಉದ್ಧಾರ ಮಾಡಿರೋದು? ಯಾವುದು ಇದು ಬೆಂಗಳೂರು ಕೊಳಚೆ ನೀರು ತಂದು ಜನ ಉದ್ಧಾರ ಮಾಡೋದು ಇದೆ ಅಲ್ವಾ ಕೆಲಸ ಮಾಡಿರೋದು? ಆಗ ಮಾತಾಡೋಣ ಬನ್ನಿ. ಅಂದ್ರೆ ದುಡ್ಡೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ 50,000 ಕೋಟಿ ಖರ್ಚು ಮಾಡಿದ್ರೆ ಆಗಲ್ಲ ಬನ್ನಿ, ದುಡ್ಡು ಹೊಡೆಯಿರಿ ಕಾರ್ಯಕ್ರಮ ಅದು ಎತ್ತಿನ ಒಳೆ.